ರೇಣುಕಾ ಪ್ರಸಾದ್ ಅವರೇ, ರಾಜಕೀಯ ವಲಯದಲ್ಲಿ ಒಂದು ಚರ್ಚೆ ಇತ್ತು ಈ ಟಿಕೆಟ್ಗಳ ವಿಚಾರಕ್ಕೆ. ಬೊಮ್ಮಾಯಿ ಅವರ ಸರ್ಕಾರ ಬಂದಾಗ ಯಡಿಯೂರಪ್ಪನವರು ಹೈಕಮಾಂಡ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳುವ ವ್ಯಕ್ತಿತ್ವ ಅಲ್ಲ ಅವರದ್ದು. ಏನಿದ್ರೂ ಮುಕ್ತವಾಗಿ ಮಾತನಾಡಿಬಿಡ್ತಾರೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ಅವರು ಸ್ವಲ್ಪ ಹೈಕಮಾಂಡ್ ಮಾತನ್ನು ಕೇಳೋರು ಬೇಕು, ಧಿಕ್ಕರಿಸೋರು ಬೇಕಾಗಲ್ಲ ಅಂತ ಚರ್ಚೆ ಇತ್ತು. ಈ ಕಾರಣಕ್ಕೆ ಯಡಿಯೂರಪ್ಪನವ್ರಿಗೆ ವಯಸ್ಸಾಯಿತು, ಅವ್ರಿಗೆ ಬೇರೆ ಬೇರೆ ಕಾರಣ, 75 ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂತ ಇಳಿಸಿದ್ದಾಯಿತು. ಯಡಿಯೂರಪ್ಪನವ್ರು ಕಣ್ಣೀರು ಹಾಕಿ ಇಳಿದಿದ್ದು ಆಯಿತು. ಇದಾದ್ಮೇಲೆ ಬಂದವರು ಬೊಮ್ಮಾಯಿ ಅವರು. ಮೂಲತಃ ಬೊಮ್ಮಾಯಿ ಅವರು ದಳ ತತ್ವಗಳು, ಸಮಾಜವಾದಿ ತತ್ವಗಳ ಒಬ್ಬ ನಾಯಕರವರು. ಏನು ಒಂದು ಪದವಿಗೋಸ್ಕರವೋ, ಮುಖ್ಯಮಂತ್ರಿ ಪಟ್ಟದಲ್ಲಿ ಇದ್ದಿದ್ದಕ್ಕೋ ಅವರಿಗೆ ಮಾತು ಕೇಳಿದ್ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಇಡೀ ಕರ್ನಾಟಕ, ನಿಮಗೆ ಉತ್ತರ ಭಾರತ ಬೇರೆ, ದಕ್ಷಿಣ ಭಾರತದ ದ್ರಾವಿಡ ರಾಜ್ಯಗಳ ಪೈಕಿ ಕರ್ನಾಟಕದ ಮನಸ್ಥಿತಿ ಬೇರೆ. ಇಲ್ಲಿ ಲೀಡರ್ಶಿಪ್ ಇಂಪಾರ್ಟೆಂಟು, ನಾಯಕ ಇಂಪಾರ್ಟೆಂಟ್. ಇಲ್ಲಿ ನಾವೇನು ಬೇಕಾದ್ರೂ ರೂಲ್ಸ್ ಮಾಡ್ತೀವಿ, ಎಲ್ಲ ಹೊಸ ಮುಖ ಹಾಕ್ಬಿಡ್ತೀವಿ, ಇಂಥವ್ರು ಯಾರು ಟಿಕೆಟ್ ಕೊಡಲ್ಲ, ಇಂಥವ್ರು ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ಇನ್ನೆಲ್ಲೋ ವರ್ಕ್ ಆಗಿರಬಹುದು, ಇಲ್ಲ ಅದು ವರ್ಕ್ ಆಗಲಿಲ್ಲ. ಸೇಮ್ ಟೈಮು ಕರ್ನಾಟಕವನ್ನು ಹಿಂದುತ್ವದ ಲ್ಯಾಬ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡ ಮೇಲೆ ಈಗ ಬುದ್ಧಿ ಬಂದು ಮತ್ತೆ ಯಡಿಯೂರಪ್ಪನವರ ಕುಟುಂಬದ ಕಡೆನೇ ವಾಲ್ತಾ ಇದೆಯಾ ಪಾರ್ಟಿ ಅಂತ ನೋಡಿ. ಯಡಿಯೂರಪ್ಪ ಅವರು ತಲಾಂತರಿಂದ, ಅಂದರೆ ಇಟ್ ಮೀನ್ಸ್ ಭಾಳ ಸೀನಿಯರು, ಅಂದರೆ 40-45 ಇಯರ್ಸಿಂದನೂ ಕಟ್ಟಾಳಾಗಿ ಪಾರ್ಟಿನ ಒಂದು ಎಮ್ ಎಲ್ ಎ ಇದ್ದಾಗ ಅವರು ಅನಂತಕುಮಾರ್ ಅವ್ರನ್ನ ಸೇರಿಸ್ಕೊಳ್ಳಿ, ಈಶ್ವರಪ್ಪ ಅವ್ರನ್ನ ಸೇರಿಸ್ಕೊಳ್ಳಿ, ಎಲ್ಲ ಸೇರಿ ಓಕೆ ಇಲ್ಲಿವರೆಗೂ ಪಾರ್ಟಿ ಶೆಟ್ಟರ್ ಅವ್ರನ್ನೂ ಸೇರಿಸ್ಕೊಳ್ಳಿ ಎಲ್ಲರೂ ಓಕೆ, ಇಂಡಿವಿಜುವಲ್ ಏನಿಲ್ಲ, ಬಟ್ ಅದರಲ್ಲಿ ಅಗ್ರಗಮಾನ್ಯ ಗಣ್ಯರು ಯಡಿಯೂರಪ್ಪನವ್ರ ಲೀಡರ್ಶಿಪ್. ಅದಾದ ನಂತರ ಏನಾಯಿತು ನಿಮಗೆ ಗೊತ್ತಲ್ಲ, ಆಲ್ ಇಂಡಿಯಾದಲ್ಲಿ ಹೋಗ್ತಾ ಇರುತ್ತೆ, ವಾಜಪೇಯಿ ಬಂದರು, ಅವ್ರು ಬಂದರು, ಇವ್ರು ಬಂದರು, ಸರ್ಕಾರ ಬಂತು, ಹೋಗ್ತಾ ಇರುತ್ತೆ. ಸೊ ಕರ್ನಾಟಕದ ವಿಚಾರ ಬಂದಾಗ ನೀವು ಹೇಳಿದ್ರೆ ಯಡಿಯೂರಪ್ಪನವ್ರು ಹೈಕಮಾಂಡ್ ಇಳಿಸ್ಬಿಟ್ರು, 75 ಆಯಿತು, 73 ಆಯಿತು, ಅವೆಲ್ಲ ಏನಿಲ್ಲ, ಸುಳ್ಳೆಲ್ಲ, ಫುಲ್ ಸುಳ್ಳು. ಯಡಿಯೂರಪ್ಪನವರು ವಾಲಂಟಿಯರಾಗಿ ಬಿಟ್ಟು ನನಗೆ ಸಾಕು, ಬರೋ ಅಂತ ಸಮೂಹಕ್ಕೆ ನಾನು ಹೆಂಗ್ ಜನರೇಷನ್ ಕಣ್ಣೀರ್ ಹಾಕೊಂಡೆ. ಈಗ ಯಾರಕ್ಕೆ ಕಣ್ಣೀರ್ ಬರಲ್ಲ ಸರ್, ಒಂದು ಪದವಿ ಬಿಡಬೇಕಾದ್ರೆ ಎಲ್ಲ ಒಂದ್ ಕಡೆ ಆನಂದ ಪುಷ್ಪ ಅಂತ ನಾವು ಕರಿತೀವಿ, ಅದನ್ನ ಕೆಲವರು ಅದನ್ನ ಬೇರೆ ತರ ದುರುಪಯೋಗ ಮಾಡ್ಕೊತಾರೆ. ಆಯ್ತಾ, ಆನಂದ ಪುಷ್ಪ ಬಂದಿದೆ ಏನಂತ ಅದ್ರಲ್ಲಿ, ಅವರ ಮಾನಸ ಪುತ್ರನೇ ಬಸವರಾಜ ಬೊಮ್ಮಾಯಿ ಅವರು, ಬೇರೆ ಯಾರು ಅಲ್ಲ. ವಿಜೇಂದ್ರ ಅವತ್ತು ಎಮ್ ಎಲ್ ಎ ಇದ್ದಿದ್ರು ಅವ್ರಿಗೆ ಮಾಡ್ತಿದ್ರು, ಓಕೆ, ಇಲ್ಲ ನಾನು ಎಮ್ ಎಲ್ ಎ ಇದ್ರೆ ನನಗೆ ಮಾಡ್ತಿದ್ರು, ನಾವು ಅವ್ರ ಮನಸ್ಸ ಪುತ್ರ. ಆದರೆ ಅತಿಯಾಗಿ ಅವ್ರಿಗೆ ಅಂಟ್ಕೊಂಡಿದ್ದು ಒಂದು ನಂಬಿಕೆ. ವಿಜೇಂದ್ರ ಎಮ್ಎಲ್ಸಿ ಮಾಡೋನು ಹಿಂಬಾಗ್ಲಿಂದ ತಗೊಂಡು ಬಂದು ಸಿ ಎಂ ಮಾಡ್ಬೋದಾಗಿತ್ತಲ್ಲ, ಅವಾಗ ಆ ಒಂದು ಬುದ್ಧಿ ಓಡ್ಲಿಲ್ವಲ್ಲ ಅವ್ರಿಗೆ, ಹೈಕಮಾಂಡ್ ಓಡ್ಲಿಲ್ಲ ಅಲ್ಲ, ಹೈಕಮಾಂಡ್ಗಲ್ಲ ಯಡಿಯೂರಪ್ಪನವ್ರು ಓಡ್ಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಅನಿಸ್ತಿಲ್ಲ. ಟಿಕೆಟ್ ತಗೊಳಕ್ ಆಗ್ಲಿಲ್ಲ ಯಡಿಯೂರಪ್ಪನವ್ರು ವಿಜೇಂದ್ರನಿಗೆ. ಯಾರಿಗೆ ಯಾಕೆ, ವರುಣಾ ವಿಚಾರದಲ್ಲಿ, ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ, ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ನಿಲ್ತಾರಂತೆ, ಅಲ್ಲಂತೆ ಇಲ್ಲಂತೆ ಚರ್ಚೆಗಳು ಬಂತಲ್ಲ, ಬೈಲಕ್ಷಣಗಳಿಗೆ ಎದ್ಕೊಂಡು ಬಂದಿದ್ರು ಕೆಲವು ಇರಲಿ, ಆದಾಗ್ಯೂ ಒಂದೇ ಒಂದು ಟಿಕೆಟ್ಗಾಗಲಿಲ್ಲ. ಅಲ್ಲಿ ನಮ್ಮಲ್ಲಿ ಮಾನಸಿಕವಾಗಿ ಏನಾಗ್ತದೆ, ಅಪ್ಪನ್ನ ಇಲ್ಲಿ ಗೆಲ್ಲಿಸ್ಕೊಬೇಕಾದ್ರೆ ವಿಜೇಂದ್ರ ಓಡಾಡಲೇಬೇಕಲ್ಲ ಎಲೆಕ್ಷನ್ಗೆ, ಅಪ್ಪ ಅವರು ಇಡೀ ರಾಜ್ಯ ಓಡಾಡಬೇಕಿತ್ತು. ಇಡೀ ರಾಜ್ಯದಲ್ಲಿ ಓಡಾಡಬೇಕಾದ್ರೆ ಕಾನ್ಸ್ಟಿಟ್ಯೂನ್ಸಿ ಯಾರು ನೋಡ್ಕೊಂತಾರೆ, ಅಲ್ಲಿಗೆ ವಿಜೇಂದ್ರ ಅವರು ನೋಡಲಿ ಅನ್ನೋ ದೃಷ್ಟಿಗೆ ಅವ್ರಿಗೆ ಟಿಕೆಟ್ ಅಷ್ಟೇ, ಇನ್ನೇನು ಬೇರೆ ಏನೋ ಅವರು ಪಾಪ ಕೊಟ್ಕೊಡ್ದು, ಅವ್ರು ಮಾಡ್ಕೊಡ್ದು, ಅವ್ರಿಗೆ ಎಲ್ಲಿ ಕೊಟ್ಟರು ಗೆಲ್ತಿದ್ರು. ಒಂದು ಅವರು ಏನಿತ್ತು ಅಂದರೆ ಮುಕ್ತವಾಗಿ ನಿಮಗೂ ನೆನಪಿರುತ್ತೆ, ಈ 1+1 ಅಂತ ಹೇಳ್ತಾ ಇದ್ರು ಮೋದಿಯವರು. 1+1 ನಮ್ಮ ಪಾರ್ಟಿಲಿ ಇಲ್ಲ, ನಮ್ಮ ಪಾರ್ಟಿಲಿ ಅಪ್ಪ ಮಕ್ಕಳಿಗಿಲ್ಲ, ಕುಟುಂಬ ರಾಜಕಾರಣಕ್ಕೆ ನಮ್ಮ ಪಾರ್ಟಿ ಅಲ್ಲ. ಸಿದ್ದರಾಮಯ್ಯನವ್ರು ನೋಡಿ, ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ 1+1, 10% ಸರ್ಕಾರ, ಇದೆಲ್ಲ ಮಾತಾಡ್ತಾ ಇದ್ರಲ್ಲ, ಇದಕ್ಕೆ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾಗಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಇದು ಮಾಡಿರಲಿಲ್ಲ ಆ ಥರ ಏನು ತಿಳ್ಕೊಂಡಿರಲಿಲ್ಲ ಇವರಿಗೆ. ಇವ್ರ ವಿಚಾರದಲ್ಲಿ ಅವರೇನು ಕೊಡಲಿಲ್ಲ ಆ ಥರ. ಓಕೆ, 1+1 ಅನ್ನೋದೇನಿಲ್ಲ ಆಲ್ರೆಡಿ ಅವರು. ಈಗ ನಿಮ್ಮ ಪಾರ್ಟಿಗೆ ಅಸಮಾಧಾನವೂ ಇಲ್ಲ, ಈಗ ಟೀ ಕುಡಿಯೋಕೆ ಹೋಗಿದ್ದವ್ರು, ಬರೀ ಟೀ ಕುಡಿಯೋಕೆ ಹೋಗಿದ್ದವರು, ಬರೀ ಟೀ ಕುಡಿಯೋಕೆ. 100% ಇದು ಶ್ರೀಮಂತರದ ಟೀ, ಶ್ರೀಮಂತರ ಸಭೆ, ಬೆಳ್ಳಿ ತಟ್ಟೆ ಊಟ. ಅದು ನೋಡಿ, ಯತ್ನಾಳ್ ಅವರು ಈ ಎರಡು ಥರ ಇದೆ, ಒಂದು ಸಿಟಿಲಿ ಬೆಳೆದಿರೋರು ಬೇರೆ ಥರ ಮಾತಾಡ್ತಾರೆ, ಈ ಹಳ್ಳಿ ಕಡೆ ಬೆಳೆದಿರೋರು ನಾಡ್ನುಡಿ ಅಂತಾರೆ, ಆ ಭಾಷೆಯಲ್ಲಿ ಮಾತಾಡ್ಕೊಂಡು ಹೋಗಿದ್ರು. ಅದೇನು ದೊಡ್ಡ ವಿಚಾರ ಅಲ್ಲಿಗೆ ಟೀ ಕುಡಿದಿದ್ರು ನಮ್ಮೇನು ತಕರ ಇರ್ತದೆ, ಟೀನು ಕುಡಿದು ಮಸಾಲೆ ದೋಸೆನೂ ತಿಂದು ಬರಲಿ, ವಿಚಾರ ಅದಲ್ಲ. ಶಾಸಕಾಂಗ ಸಭೆಗೆ ಒಂದು ಟೀ ಕುಡಿಯೋಕ್ಕೆ ಈಗ ನಿಮಗೆ ಅದೊಂದು ಟೀ ಇಟ್ಟರೆ ಒಂದು 10 ನಿಮಿಷ ಕುಡಿಬೋದು ನೀವು. ಸಭೆ 2 ಗಂಟೆ 2.5 ಗಂಟೆಗಳ ಕಾಲ ನಡೆದಿದೆ, ಮತ್ತೆ ಬರಲಿಲ್ವಲ್ಲ ಯಾಕೆ? ಅವ್ರಿಗೊಂದು ಅದೇನು ಅರ್ಜೆಂಟ್ ಕೆಲಸ ಇದೆ, ಹೋಗಿದ್ದಾರೆ. ಹೈಕಮಾಂಡ್ ಅಲ್ಲಿ ಏನು ನಿರ್ಮಲಾ ಸೀತಾರಾಮ ಮತ್ತೆ ದುಷ್ಯಂತ್ ಅವರು ಆಲ್ ಇಂಡಿಯಾ ಜನ ನಂಬಂಗೇನಾದ್ರು ಹೇಳಿ, ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾಗ ತಕರಾರೇ ಇಲ್ಲ, ಸುಮ್ನೆ ಎದ್ದೋಗ್ಬಿಟ್ರು. ರಮೇಶ್ ಜಾರಕಿಹೊಳಿನೂ ಅವರು ಸುಮ್ನೆ ಏನು ಎದ್ದೋಗ್ಲಿಲ್ಲ, ಅವರು ಬಂಡಾಯ ಇದೆ ಇಲ್ಲ, ಬಂಡಾಯ ಇಲ್ಲ ಅಲ್ಲಿ. ಅವರು ಏನ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅವ್ರ ಒಪಿನಿಯನ್ ಹೇಳಿ ಆಚೆ ಕಡೆ ಹೋಗಿದ್ದಾರೆ, ಕುಡಿಯಕ್ಕೆ ಹೋಗಿದ್ದಾರೆ ಅಷ್ಟೇ.
ಟೀ ಕುಡಿಯೋಕೆ ಹೋಗಿದ್ರು, ಹಂಗೇನೋ ಕೆಲಸ ಇತ್ತು, ಹೊರಟು ಬಿಟ್ರು. ಶಾಸಕಾಂಗ ಸಭೆ ದೆಹಲಿ ವೀಕ್ಷಕರು ಬಂದಿದ್ದಾಗ, ರಾಜ್ಯಾಧ್ಯಕ್ಷರು ಆಲ್ರೆಡಿ ವೇದಿಕೆ ಮೇಲೆ ಕೂತಿದ್ದಾಗ ಒಳಗಡೆಯಿಂದ ಆಚೆ ಬಂದರು. ಇನ್ಸೈಡ್ ಇನ್ಫಾರ್ಮೇಷನ್ನು, ಯಾವ ವಿಜಯೇಂದ್ರ ಅವರು ವೇದಿಕೆ ಮೇಲೆ ಕೂತಿದ್ದಾರೋ ನಮ್ಮ ಸಮ್ಮುಖ ಅವರು ಶಾಸಕರು ಬಂದು ಇಲ್ಲಿ ಕೂತ್ಕೊಳ್ಳಿ ಅಂತ ಕೂಡ ಅವರು ಪ್ರಸ್ತಾಪ ಮಾಡಿದ್ರಂತೆ ಅಂತ ಇದೆ, ಅಂತೆ ಅಂತ ಇದೆ. ಸೊ ಇಲ್ಲಿ ಏನು ಬಂಡಾಯ ಆಗಿಲ್ಲ, ಹಾಗಾದರೆ ಬಿ ಜೆ ಪಿಯಲ್ಲಿ ಇವತ್ತು ಯಾವ ರೀತಿಯ ಬಂಡಾಯ ಧ್ವನಿನೂ ಇಲ್ಲ ಅಂತ ಅವ್ರ ವಾದ. ಸರ್, ನೀವು ಹೇಳ್ತಾ ಇರೋದು ಒಂಚೂರು ಹಾಸ್ಯಾಸ್ಪದವಾಗಿದೆ. 100% ಇದು ಬಂಡಾಯ ಇದೆ, ಅಸಮಾಧಾನ ಇದೆ. ಅವರು ಹೇಳಿರೋಂಥ ಮಾತುಗಳೇ ಒಂಚೂರು ನೋಡಿ, ಒಂದು ಕುಟುಂಬಕ್ಕೆ ಸೀಮಿತವಾಗಬಾರದು, ಬ್ಲ್ಯಾಕ್ ಮೇಲ್ ರಾಜಕಾರಣ ತಂತ್ರಗಳಿಗೆ ಹೈಕಮಾಂಡ್ ಒಳಗಾಗಬಾರ್ದು, ಚೇಲಗಳು ಹಲ್ಕಾಗಳು ಅಂತ ಶಬ್ದಗಳನ್ನೆಲ್ಲ ಉಪಯೋಗಿಸ್ಬಿಟ್ಟು ಆಮೇಲೆ ತುಂಬಾ ಖಾರವಾಗಿ ಮಾತಾಡಿದ್ದಾರೆ ಅವರು. ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಹೇಳಿದ್ದಾರೆ. ಇದೆಲ್ಲ ಅಸಮಾಧಾನ ಅಲ್ಲ, ಇಲ್ಲ ಅಂದ್ರೆ ಇನ್ನೇನು, 100% ಬಂಡಾಯ ಇದೆ. ಸರ್, ಅವರು ಚಾಯ್ ಕೊಡ್ಬೇಕಾದ್ರೂ ಇವರು ಇಲ್ಲಿ ಶ್ರೀಮಂತರ ಚಾಯ್ ನಾವು ಕುಡಿಯಕ್ಕಾಗಲ್ಲಪ್ಪ, ಆಮೇಲೆ ಬೆಳ್ಳಿ ತಟ್ಟಿ ಊಟ ಮಾಡಕ್ಕಾಗಲ್ಲ. ಸರ್, 100% ಬಂಡಾಯ ಇದೆ. ನೀವು ಹೇಳ್ದಂಗೆ, ನಿಮ್ ಶೋ ಅಲ್ಲಿ ಹೇಳ್ದಂಗೆ, ಇದು ಒಂದು ಮನೆ ಮೂರು ಬಾಗ್ಲು ಅಲ್ಲ, ಒಂದು ಮನೆ ನೂರಾರು ಬಾಗ್ಲು ಆಗ್ಬಿಟ್ಟಿದೆ. ರೈಟ್ ಫ್ರಮ್ ಎಲೆಕ್ಷನ್ ಟೈಮ್ ಇಂದಾನು ಜಗದೀಶ್ ಶೆಟ್ಟರ್ ಅವರಾಗಿರ್ಲಿ, ಲಕ್ಷ್ಮಣ್ ಸವದಿ ಅವರಾಗಿರ್ಲಿ, ಅವರೆಲ್ಲ ದಿಗ್ಗಜ್ರೆ ಅವ್ರ ಪಾರ್ಟಿಯನ್ನ ಬಿಟ್ಟು ಬಂದಿದ್ದಾರೆ. ಯಾಕಂದ್ರೆ ಪಾರ್ಟಿಯ ಸಿದ್ಧಾಂತ, ಪಾರ್ಟಿಯ ಒಂದು ಆಲೋಚನೆಗಳೇನಿದೆ ಕೆಟ್ಟೋಗಿದೆ. ಏನು ಇರ್ಲಿಲ್ಲ ಅಂತ, ಏನು ಟೀ ಮ್ಯಾಟರ್ ಆಫ್ ಟೀ. ಸರ್, ಸಂವಿಧಾನ ಚಾಯ್ ಪೇ ಚರ್ಚಾಗ ಹೋಗಿದ್ರು ಅವರಿಬ್ರು ಅಂತ. ಈಗ ಚಾಯ್ ಪೇ ಚರ್ಚಾ ವಿರೋಧ ಪಕ್ಷದ ನಾಯಕನ ಆಯ್ಕೆ ಅಂದ್ರೆ ಅದು ಸಂವಿಧಾನಕ ಒಂದು ಪೋಸ್ಟ್. ಅದನ್ನು ಮಾಡ್ಬೇಕಂದ್ರೆ ಒಂದು ಪಾರ್ಟಿ ಸಿದ್ಧಾಂತ ಅಂತ ಇರುತ್ತೆ. ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇದನ್ನ ನಾವೇನ್ ಹೇಳ್ತೀವಿ, ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷ ವಿರೋಧ ಚಟುವಟಿಕೆ. ಅವರು 5-6 ಜನ 7-8 ಜನ ಮುಂಚೆ ರಾಜ್ಯ ಕಡೆ ಹೋಗಿದ್ರೆ ದಟ್ ಇಸ್ ನೋಟಿಸ್ ಕೊಡ್ಬೇಕು. ಈಗ ಇದು ವಿಜೇಂದ್ರ ಅವರಿಗೆ ಏನ್ ನೀವು ಈಗ ರಾಜ್ಯಾಧ್ಯಕ್ಷರು ಮಾಡಿದಿರಲ್ಲ, ಇದರಿಂದ ಹೆಚ್ಚಿನದಾಗಿ ಲಾಭ ಆಗಿದ್ದೇನೆ ಎಂ ಪಿ ರೇಣುಕಾಚಾರ್ಯ ಅವರಿಗೆ. ಯಾಕಂದ್ರೆ ಅವ್ರು ಈಗಾಗಲೇ ಕಾಲ್ ಒಂದು ಹೊರಗಡೆ ಇಟ್ಟು ಕಾಂಗ್ರೆಸ್ ಕಡೆ ವಾಲ್ ಬಿಟ್ಟಿದ್ರು. ಇದು ಒಂದು 2 ಗಂಟೆಯಲ್ಲಿ ಅವರು ಮಾತಿನ ವೈಖರಿನೇ ಚೇಂಜ್ ಆಗೋಯ್ತು. ಏನು ಅಂದ್ರೆ, ನಾನು ಈ ಬಿಜೆಪಿ ಪಕ್ಷನ ಕಟ್ಟಿ ಬೆಳೆಸಿ ನೋಟಿಸ್ ಹೋಗಿತ್ತು ಅವ್ರಿಗೆ, ನೋಟಿಸ್ ನೋಟಿಸ್ಗೂ ಅವ್ರು ಇದು ಮಾಡದಲ್ಲ ಇದ್ದವರು ಚೇಂಜ್ ಆಗೋದ್ರು. ಅಂದ್ರೆ ಇಲ್ಲಿ ಏನ್ ಅನ್ಸುತ್ತೆ ಅಂದ್ರೆ, ಬಿಜೆಪಿ ಅನ್ನೋ ಪಕ್ಷ ಇದೆಯೋ ಇಲ್ಲ, ಕೆಜೆಪಿ ಇನ್ನೂ ನಡೀತಾ ಇದೆಯೋ ಇಲ್ಲ, ಈ ಇಡೀ ಪಾರ್ಟಿ ಏನ್ ನಡೀತಿದೆಯಲ್ಲ ಈಗ ನೋಡಿ, ಏನು ಅಶೋಕ್ ಅವ್ರಿಗೆ ಕೊಟ್ಟಿರೋದಾಗ್ಲಿ, ವಿಜೇಂದ್ರ ಅವ್ರಿಗೆ ಕೊಟ್ಟಿರೋದಾಗ್ಲಿ, ಯಡಿಯೂರಪ್ಪ ಅಂಡ್ ಗ್ಯಾಂಗ್, ಸಂತೋಷ್ ಅಂಡ್ ಗ್ಯಾಂಗ್ ರಸ್ತೆಯಲ್ಲಿ ನಿಂತಿದ್ದಾರೆ ಇವತ್ತು. ರಸ್ತೆಯಲ್ಲಿ ನಿಂತಿದ್ದಾರೆ. ಸಿ ಟಿ ರವಿ ಅವರು ನಿನ್ನೆ ಒಂದು ವಿಡಿಯೋ ಮಾಡ್ತಾರೆ, ಯಾವುದೋ ಒಂದು ಕಾರ್ಯಕರ್ತರ ಜೊತೆ ನಿಂತ್ಕೊಂಡು ನೋಡಿ, ಸಿ ಟಿ ರವಿ ಅಂತ ಅವ್ರು ಏನು ಅಂದ್ರೆ, ಯಾವುದೇ ಕಾರ್ಯಕ್ರಮ ಇದ್ರು ಅದನ್ನ ಚಾಚು ತಪ್ಪದೆ ಅಟೆಂಡ್ ಆಗುವಂತವ್ರು. ಅವರು ನಿನ್ನೆ ಬೇಕು ಅಂತ ಹೇಳಿ, ನಿನ್ನೆ ಎಲ್ಲೋ ಉತ್ತರ ಪ್ರದೇಶದಲ್ಲಿ ಕೂತ್ಕೊಂಡು, ಯಾವ್ದೋ ನಾನು ರ್ಯಾಲಿ ಮಾಡ್ತಾ ಇದ್ದೀನಿ, ನಾನು ಎಲೆಕ್ಷನ್ ಇದು ಮಾಡ್ತಾ ಇದ್ದೀನಿ ಅಂತ ಹೊರಟಿದ್ದಾರೆ ಅಂದ್ರೆ, ನೀವು ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ, ರಾಜ್ಯದಲ್ಲಿ ಇವ್ರೇನು ಹೇಳಿದ್ರಲ್ವಾ, ಒಂದು ಮನೆಗೆ ಒಂದೇ ಒಂದು ಸೀಟು ಅಂತೇಳಿ, ಅದು ಕಾರ್ಯಕರ್ತನಿಗೆ ಮಾತ್ರ. ಯಾರು ಬಾವುಟ ಕಟ್ಟಿದ್ನಲ್ವಾ ಅವನಿಗೆ ಮಾತ್ರ ಏನಾದ್ರೂ ಪೋಸ್ಟ್ ಕೊಟ್ರೆ ಒಂದು ಮನೆಗೆ ಒಂದೇ ಪೋಸ್ಟ್ ಕೊಡೋದು. ನಾನು ಸಮೀವುಲ್ಲಾರ್ಗೆ ಹೋಗ್ಬಿಡ್ತೀನಿ. ಸಮೀವುಲ್ಲಾ ಅವರೇ, ನನ್ನ ಪ್ರಶ್ನೆ ಇಷ್ಟೇನೆ ಇಲ್ಲಿ, ಇದು ರೇಣುಕಾ ಪ್ರಸಾದ್ ಅವರು ಹೇಳೋ ಅಷ್ಟು ಲೈಟ್ ಆಗಿದೆಯಾ ಅಂತ. ಇದೇನು ಇಶ್ಯೂ ಇಲ್ಲ, ಏನೋ ಚಾಯ್ ಪೇ ಚರ್ಚಾಗ ಹೋದ್ರು, ಆನ್ ಆನ್ ಎಮರ್ಜೆನ್ಸಿ ಡ್ಯೂಟಿ ದೇ ವೆಂಟ್, ದೇ ಮೈಟ್ ಬಿ ಸಮ್ವೇರ್ ಎಲ್ಸ್, ಎಲ್ಲ ಹೋದ್ರು ಅಂತ, ಅರ್ಜೆಂಟ್ ಕೆಲಸ ಆಯ್ತು ಹೋದ್ರು ಅಂತ ಹೇಳಿ. ಇದನ್ನ ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ದೇನ್ ತಕರಾರಿಲ್ಲ ಇದಕ್ಕೆ, ಒಂದೊಂದು ಪಾರ್ಟಿ ಸ್ಟ್ಯಾಂಡ್ ಆಗಿ ಹೋಗ್ತಾರಾಗ ಅವರೇನೋ ಮಾತಾಡ್ತಾ ಇದ್ದಾರೆ, ಇದನ್ನ ಯಾರಾದ್ರೂ ನಂಬೇಕಾ ಆತರ ಅಷ್ಟು ಸರಳವಾಗಿತ್ತ ಅಂತ ನನ್ನ ಪ್ರಶ್ನೆ. ಚಾನ್ಸ್ ಇಲ್ಲ. ನಿರ್ಮಲಾ ಸೀತಾರಾಮನ್ ಸೆಂಟ್ರಲ್ ಮಿನಿಸ್ಟರ್ ಅವ್ರು ಬಂದಿದ್ದಾರೆ, ಅವ್ರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ. ಇವರಿಗೆ ಒಪ್ಪಿಗೆ ಇದ್ರೆ ಇರ್ದಲೇ ಅಲ್ಲಿ ಒಂದು ಶಿಷ್ಟಾಚಾರ ಅಂತ ಇರುತ್ತೆ, ಶಾಸಕಾಂಗ ಪಕ್ಷದ ಸಭೆ ಬೇಕು ಅಂತ ಹೇಳಿರ್ತಾರೆ. ಅಲ್ಲಿ ಇದ್ದು ಅಲ್ಲಿ ಇದ್ಬಿಟ್ಟು ಅವ್ರ ಪ್ರೊಟೆಸ್ಟ್ ಅನ್ನ ಸೂಚಿಸ್ತಾರೆ. ವಿಪ್ ಇತ್ತ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಸಮೀವುಲ ಅವರೇ, ವಿಪ್ ಇತ್ತ ಇಲ್ವಾ ನನಗೆ ಗೊತ್ತಿಲ್ಲ ಇದಕ್ಕೆಲ್ಲ. ವಿಪ್ ಬರಲ್ಲ ಓಕೆ ಹೇಳಿ. ಅಲ್ಲ ಅದನ್ನ ಅಫಿಷಿಯಲ್ ವಿಪ್ ಅಂತ ಹೇಳಲ್ಲ, ಎಲ್ಲರೂ ಹಾಜರಾಗ್ಬೇಕಪ್ಪ ಅಂತ ಮಾತಿನ ಮೂಲಕ ಆದ್ರೂ ಇತ್ತ ಅಂತ. ರಿಕ್ವೆಸ್ಟ್ ಇಲ್ಲಿಂದಾನೆ ನೀವು ಫೋನ್ ತಗೊಳ್ಳಿ ಕಾಲು ರಮೇಶ್ ಜಾರಕಿಹೊಳಿಗೂ ಮತ್ತೆ ನಮ್ಮ ಇವ್ರಿಗೆ ಯತ್ನಾಳ್ಗೆ, ಅವ್ರು ಏನ್ ಹೇಳ್ತಾರೆ ಕೇಳಿ. ಯಾಕೆಂದ್ರೆ ಅವ್ರ ಹೈಕಮಾಂಡ್ ನಿರ್ಮಲಾ ಸೀತಾರಾಮ್ಗು ಮತ್ತೆ ದುಷ್ಯಂತ್ ಅವ್ರಿಗೆ ರಾಷ್ಟ್ರೀಯ ಜನರ ಪ್ರಧಾನ ಕಾರ್ಯದರ್ಶಿ ಒಪ್ಪಿಸ್ಬಿಟ್ಟು. ಇಲ್ಲ ಇಲ್ಲ, ನಿಮ್ಮ ವಾದ ಒಪ್ಪುವ ರೀತಿಯಲ್ಲಿ ಇಲ್ಲ. ನನ್ನ ಒಂದು ಪ್ರಶ್ನೆ ಇದೆ, ಏನ್ ಹೇಳಿ ಈಗ
ನ್ಯಾಷನಲ್ ಲೀಡರ್ಸ್ ಗಳ ಸಮ್ಮುಖದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಿತ್ತು ಅಂದ್ರೆ ಟೀ ಕುಡ್ಕೊಂಡ್ ಬರ್ತೀನಿ ಅಂತ ಹೋದವರು ವಾಪಸ್ ಬರದೆ ಹೋದ ಸಾರ್ವಜನಿಕವಾಗಿ ಯಾವ ಸಂದೇಶವನ್ನು ಅವ್ರು ಕೊಡ್ತಾರೆ? ಇಲ್ಲಿ ಯಡಿಯೂರಪ್ಪ ಅವ್ರ ವಿಚಾರ, ವಿಜಯನ್ ಅವ್ರ ವಿಚಾರ ಇಲ್ಲಿ ಬರೋದಿಲ್ಲ. ಹೈಕಮಾಂಡ್ ಡಿಸಿಷನ್ ಒಂದು ತೀರ್ಮಾನವನ್ನ ಕೈಗೊಳ್ತಾರೆ. ಹೈಕಮಾಂಡ್ ನ ಪ್ರತಿನಿಧಿಗಳಾಗಿ ವೀಕ್ಷಕರು ಇಲ್ಲಿ ಬಂದಿರ್ತಾರೆ. ನ್ಯಾಷನಲ್ ಜನರಲ್ ಸೆಕ್ರೆಟರಿ ಮತ್ತು ಸೆಂಟ್ರಲ್ ಮಿನಿಸ್ಟರ್ ಇಬ್ರು ಬಂದಿರ್ತಾರೆ, ಹೈ ಪ್ರೊಫೈಲ್ ಇರೋ ಮಿನಿಸ್ಟರ್ ಬಂದಿರ್ತಾರೆ. ಅಂತಹ ಕಾರ್ಯಕ್ರಮವನ್ನ ಅವರು ಧಿಕ್ಕರಿಸಿ ಹೋಗುವುದರ ಮೂಲಕ, ಈ ಮುಖ್ಯ ಕಾರ್ಯಕ್ರಮವನ್ನ ಧಿಕ್ಕರಿಸಿ ಹೋಗುವುದರ ಮೂಲಕ ಅವರು ಹೈಕಮಾಂಡ್ ವಿರುದ್ಧ ಸೆಗ್ ಹೊಡಿತಾರ, ಹೈಕಮಾಂಡ್ ನಿಲುವನ್ನ ಪ್ರಶ್ನೆ ಮಾಡ್ತಾರ, ಮತ್ತು ಹೈಕಮಾಂಡ್ ಜೊತೆ ಸಂಘರ್ಷಕ್ಕೆ ಹೋಗ್ತಾರ. ಈ ಪ್ರಶ್ನೆ ತಲೆ ದೊರುತ್ತೆ. ಇದೊಂದು ವಿಚಾರ ಸಮೀವುಲ್ಲಾ ಅವರೇ, ಇದಕ್ಕೆ ಪೂರ್ವಕವಾಗಿ ನಾನು ಕೇಳಿಬಿಡ್ತೀನಿ ಸಮೀವುಲ್ಲಾ ಅವರೇ, ಒಂದ್ ನಿಮಿಷ ಕೇಳಿ ನಾನು ಮುಗಿಸ್ಕೊಡ್ತೀನಿ. ಅವ್ರ ಮನೆಗೆ ನಿರ್ಮಲಾ ಸೀತಾರಾಮನ್ ಅವರು ಹೋಗಿ ಬಂದ ಬಳಿಕನೂ ಕೂಡ ಅವರ ಧ್ವನಿ ಹೇಗಿತ್ತು ಅಂತಂದ್ರೆ, ಒಂದು ಉತ್ತರ ಕರ್ನಾಟಕದ ಇಶ್ಯೂನ್ನ ಹುಟ್ಟಾಕಿದ್ರು, ಮತ್ತು ಬಿಜೆಪಿಯನ್ನು ತಬ್ಬಿಬ್ಬುಗೊಳಿಸುವ ಸಂಗತಿ. ಉತ್ತರ ಕರ್ನಾಟಕಕ್ಕೆ ಬಿಜೆಪಿನಲ್ಲಿ ಆದ್ಯತೆ ಇಲ್ಲ ಅಂತ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ವೈಡ್ ಸ್ಪ್ರೆಡ್ ಆದಂತಹ ಒಂದು ಒಪಿನಿಯನ್ ಬಿಲ್ಡ್ ಅಪ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅದನ್ನೇನಾದ್ರು ಗಂಭೀರ ಸ್ವರೂಪ ಪಡ್ಕೊಂಡ್ರೆ ಪಕ್ಷಕ್ಕೆ ದೊಡ್ಡ ತಲೆನೋವಾಗುತ್ತೆ. ನಂಬರ್ ಒನ್. ನಂಬರ್ ಟು, ಏನೇ ಈಗ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಮನೆಗೆ ಹೋಗಿ ಬಂದ ಬಳಿಕವೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇವ್ರು ಇರ್ದಲೇನೆ ಆರಂಭದಲ್ಲೇ ಎದ್ದು ಬರ್ತಾರೆ ಅಂತಂದ್ರೆ ನಿಮ್ಮ ಸಿಟ್ಟು ಅಥವಾ ಆಕ್ರೋಶ ಯಾರಿಗೆ? ಯಡಿಯೂರಪ್ಪ ಅವ್ರ ವಿರುದ್ಧ ಅತೃಪ್ತಿ ವ್ಯಕ್ತಪಡಿಸೋದು, ವಿಜಯೇಂದ್ರ ಅವರ ಅತೃಪ್ತಿ ವ್ಯಕ್ತಪಡಿಸೋದು ಬೇರೆ. ಯತ್ನಾಳ್ ಅವರ ಸಿಟ್ಟು ಯಾರ ವಿರುದ್ಧ ಅಂದ್ರೆ ಹೈಕಮಾಂಡ್ ವಿರುದ್ಧ ತೀರ್ಮಾನ ಕೈಗೊಂಡಿರೋದು ಯಾರು? ವಿಜಯೇಂದ್ರದ ನೇಮಕ ಹೈಕಮಾಂಡ್. ಅಶೋಕರ ನೇಮಕ ಯಾರು? ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಅಶೋಕ್ ಅವರ ಮಾತನ್ನ ಡೆಮೋಕ್ರೆಟಿಕಲ್ ಆಗಿ ನಾವು ಮಾಡಿದೀವಿ ಅಂತ ಬಂದಿದ್ದು ವೀಕ್ಷಕರು ಹೇಳ್ತಾರೆ. ಹಾಗಿದ್ರೆ ಇವರ ಸಿಟ್ಟು ಮತ್ತು ಆಕ್ರೋಶ ಯಾರ ವಿರುದ್ಧ? ಫೈನ್. ನಾನು ಕೇಳ್ತೀನಿ, ರೇಣುಕಾ ಪ್ರಸಾದ್ ಅವ್ರು ಕೇಳ್ತೀನಿ. ರೇಣುಕಾ ಪ್ರಸಾದ್ ಅವರೇ, ಇಲ್ಲಿ ಬರೀ ಯತ್ನಾಳರು ಜಾರಕಿಹೊಳಿ ಅವ್ರದ್ದು ಅಷ್ಟೇ ಕಥೆ ಇಲ್ಲ. ಎಸ್ ಟಿ ಸೋಮಶೇಖರ್ ಡೆಲ್ಲಿಗೆ ಹೋಗಬೇಕು ಅಂತೇನೋ ಹೋಗಿದ್ರು, ಯಡಿಯೂರಪ್ಪನವ್ರಿಗೆ ಇನ್ಫಾರ್ಮ್ ಮಾಡಿ ಹೋಗಿದ್ರು, ಒಂದು ಕಡೆ ಇಟ್ಕೊಳ್ಳೋಣ. ಶಿವರಾಮ್ ಹೆಬ್ಬಾರ್ ಅವರು ಇಲ್ಲಿ, ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲಿ, ಇನ್ನೂ ಅನೇಕರು ಬರಬೇಕಾಗಿತ್ತು, ಬಂದಿಲ್ವಲ್ಲ, ಯಾಕೆ ಇಲ್ಲ? ಪತ್ರ ಕೊಟ್ಟಿದ್ರು. ಶಿವರಾಮ್ ಹೆಬ್ಬಾರ್ ಅವರು ಮೊದಲೇ ಹೇಳಿದರು, ಯಾಕೆಂದರೆ ಅವರು ಅಲ್ಲಿ ಕಾರವಾರದಲ್ಲಿರಬೇಕು, ಬರೋದಕ್ಕಾಗೋದಿಲ್ಲ ಅಂತ ಅವ್ರು ತಿಳಿಸಿದ್ದಾರೆ. ಒಂದು, ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮನ ಕಡೆಯಿಂದ ನನ್ನೇ ಮೆಸೇಜ್ ಕಳಿಸಿದ್ರು, ನನಗೆ ಆರಾಮಿಲ್ಲ, ನಾನು ಅಲ್ಲೇ ಇರ್ತೀನಿ, ನೀವು ಐಕಮಾಂಡ್. ಎರಡು ಜಾರಕಿಹೊಳಿ ಅವರು ಇಲ್ಲ, ಇಬ್ಬರು ಜಾರಕಿಹೊಳಿ, ಒಂದು ಫ್ಯಾಮಿಲಿ ಕಡೆ ಇಬ್ಬರು ನಾಯಕ ಇಲ್ಲ. ರಮೇಶ್ ಜಾರಕಿಹೊಳಿ ಬಂದು ಹೋದ್ರಲ್ಲ ಹೇಳ್ಬಿಟ್ಟು, ಅವರು ಒಪ್ಪಿಗೆ ಹೇಳ್ಬಿಟ್ಟು ಹೋಗಿದಾರಲ್ಲ. ನಂಬಂಗಾದ್ರೂ ಹೇಳಿ, ನಂಬಂಗಲ್ಲ ಸರ್. ಇರೋದನ್ನ ಹೇಳಿದ್ರೆ ತಕರಾರಿಲ್ಲ. ಹೈಕಮಾಂಡ್ ಮುಂದೆಗಡೆ ಮೇಡಮ್ ಬಂದಿದ್ದಾರೆ, ಓಕೆ, ದೆಹಲಿಯಿಂದ. ಸಮೀವುಲ್ ಅವರು ಅದನ್ನೇ ಕೇಳಿದ್ರು, ಯತ್ನಾಳ್ರ ಮನೆಗೆ ಹೋಗಿ ಬಂದ ಮೇಲೂ ಕೂಡ ಕೇಂದ್ರ ನಾಯಕರು, ಹೈಕಮಾಂಡ್ ನಾಯಕರು, ವೀಕ್ಷಕರು ಎಲ್ಲ ಬಂದ ಮೇಲೂ ಕೂಡ ಟೀ ಕುಡಿದಿಲ್ಲ. ನಮ್ದು ಏನಂತ, ಟೀನೂ ಕುಡಿಲಿ, ಎರಡು ಕಾಫಿನೂ ಕುಡಿಲಿ, ತಿಂಡಿನೂ ತಿನ್ಕೊಂಡು ಬರಲಿ, 10-20 ನಿಮಿಷದಲ್ಲಿ ಮುಗಿಯುವಂತ ಕಥೆಗಳು ಅವ್ರು ಹೇಳ್ಬಿಟ್ಟು. ಆಚೆ ಕಡೆ ಹೋಗ್ಬೇಕಾದ್ರೆ ಅಲ್ಲಿಂದ ಆಚೆ ಕಡೆ ಹೋಗ್ಬೇಕಾದ್ರೆ ಏನು ಇದೇ ಹೇಳ್ಬೇಕಲ್ಲ, ನಾನು ಟೀ ಕುಡಿದ್ಬಿಟ್ಟು ಬರ್ತೀನಿ ಅಂತ ಹೇಳೋಗ್ಬೇಕಲ್ಲ. ಅವ್ರ ಹೈಕಮಾಂಡ್ ಏನ್ ಹೇಳ್ಬೇಕೋ ಅದನ್ನ ವರದಿ ಒಪ್ಪಿಸ್ಬಿಟ್ಟು ಹೈಕಮಾಂಡ್ ಅಷ್ಟೇ ಸಿಂಪಲ್ ಅಂತ ಸಮೀವುಲ್ಲಾ ಅವರೇ. ಹೌದಾ? ಇನ್ನೊಂದು ಪ್ರಶ್ನೆ ಇದೆ ಸಮೀವುಲ್ಲಾ ಅವರೇ, ಅವ್ರು ಇನ್ನೊಂದು ಮಾತು ಹೇಳ್ಬಿಟ್ಟು ಹೋಗಿದ್ರು, ದಕ್ಷಿಣ ಕನ್ನಡ ಅಥವಾ ಮಂಗಳೂರನ್ನ ಬಿಟ್ಟುಬಿಟ್ರೆ ಇನ್ನೆಲ್ಲರೂ ಇದ್ದಾರೆ ಬಿಜೆಪಿ ಶಾಸಕರು, ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಡಿದಿಟ್ಕೊಂಡಿದೀವಿ ನಾವು, ನಮಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಈ ಭಾಗಕ್ಕೆ ಅನ್ಯಾಯ ಮಾಡಕೂಡದು ಅಂತ ಕೂಡ ಹೇಳ್ಬಿಟ್ಟು ಹೋದ್ರು ಅವರು. ಹೌದು, ಅಂದ್ರೆ ಇದು 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 ಈ ಮಟ್ಟದ ತಿಕ್ಕಾಟವಾಗಿ ಮುಂದುವರಿಯುತ್ತೋ ಅಥವಾ ಮತ್ತೊಂದು 10 ಮೇಲಕ್ಕೆ ಹೋದ್ರೆ ಬರುವ ದಿನಗಳಲ್ಲಿ ಎಗೈನ್ ಈ ಹಿಂದೆ ಆದಂತೆ ಸಂತೋಷ್ ವರ್ಸಸ್ ಯಡಿಯೂರಪ್ಪನ ಅವರ ತಿಕ್ಕಾಟವಾಗಿ ಮುಂದುವರಿಯುತ್ತೆ. ಅದೆಲ್ಲ ಏನಿಲ್ಲ ಸರ್, ಬಿಜೆಪಿ ಎಲ್ಲರೂ ಒಂದೇ, ಯಡಿಯೂರಪ್ಪನವರು ಒಂದೇ, ಸಂತೋಷ್ ಜಿನು ಒಂದೇ, ಯತ್ನಾಳು ಒಂದೇ, ರೇಣುಕ ಪ್ರಸಾದ್ ಒಂದೇ, ಅದೆಲ್ಲ ಡಿಫ್ರೆನ್ಸಸ್ ಏನಿಲ್ಲ, ಪಾರ್ಟಿ ಒಂದೇ. ಫೈನ್. ಥ್ಯಾಂಕ್ ಯು ಸಮೀವುಲ್ಲಾ ಅವರೇ, ಇಷ್ಟೊತ್ತು ನಮ್ಮ ಜಾಯ್ನ್ ಆಗಿ ಮಾತನಾಡೋದಕ್ಕಾಗಿ.